ನನ್ನ ಅನಿಸಿಕೆ ಏನಂದ್ರೆ ಕನ್ನಡ ಯಾವತ್ತು ನಾವು ಬೆಳೆಸೋದಾಗ್ಲಿ ಉಳಿಸೋದಾಗ್ಲಿ ಅಲ್ಲ. ಯಾಕೆಂದ್ರೆ ಕನ್ನಡ ತುಂಬಾ ಮೆಟ್ಟಕ್ಕೆ ಬೆಳೆದಿದೆ, ತುಂಬಾ ಮೆಟ್ಟಕ್ಕೆ ನಾವು ಬೆಳೆಸೋವಂಥದ್ದಲ್ಲ, ತುಂಬಾ ಬೆಳೆದು ಬಿಟ್ಟಿದೆ. ನನ್ನ ಒಂದು ಉದ್ದೇಶ ಇದು, ನನ್ನ ಒಂದು ಅನಿಸಿಕೆ ಇದು. ಸೊ ನಾವು ಯಾವತ್ತೂ ಅದಕ್ಕೆ ನಮ್ಮ ಪ್ರೋತ್ಸಾಹ ಹೆಂಗಿರ್ಬೇಕು ಅಂತ ಯಾರಾದ್ರೂ ಕನ್ನಡ ಮಾತ್ರ ಕನ್ನಡ ಬರಲ್ವ ಅಂತ ಕೇಳಿದ್ರೆ, ಮುಂಚೆ ಇಂಗ್ಲಿಷ್ ಬರಲ್ಲ ಅಂದ್ರೆ ಇಂಗ್ಲಿಷ್ ಬರಲ್ಲ ಅನ್ನೋದಲ್ಲ, ಹಂಗೆ ಕನ್ನಡ ಬರಲ್ಲ ಅಂದ್ರೆ ಕನ್ನಡ ಬರಲ್ವ, ಆ ಚೀಪ್ ಮಾಡ್ಬಿಟ್ರೆ ಸಾಕು ಅವ್ರಿಗೆ. ಆವಾಗ ನಮ್ಮ ಕನ್ನಡ ನಾವು ಗೌರವ ಕೊಟ್ಟಂಗೆ, ನಾವು ಎತ್ತಿಡ್ದಂಗೆ ಅನ್ನೋ ಒಂದು ನನ್ನ ನಂಬಿಕೆ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಈ ಒಂದು ಸಾಂಗ್ ನನ್ನ ಒಂದು ಪಾರ್ಟ್ ಅಂತ ಮಾಡಿದ್ದಕ್ಕೆ. ಅಂಡ್ ಅಫ್ಕೋರ್ಸ್ ನಾನು ಇಶ್ವಿಕ ಅವ್ರ ಜೊತೆಲಿ ಇದು ಎರಡನೇ ಸರಿ ಅನ್ಬೋದು, ಬಟ್ ಅಲ್ಲಿ ಸ್ಕ್ರೀನ್ ಶೇರ್ ಮಾಡಿಲ್ಲ, ಬಟ್ ಇದು ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡೋದು ಇವ್ರ ಜೊತೆಲಿ. ಅಂಡ್ ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಅಷ್ಟೇ.